नमस्कार वीक्षकरे रिव्यू चैनल के स्वागत नानु सौख्य गामकर बीएसवाई पुत्र विजयेंद्रगे टिकेट कई तप्पिद खुशियल्लिद्दंथ हलवु बीएसवाई शत्रु पाळियद नायकरुगळिगे विजयेंद्र ई पवर् शो शाक् कोट्टिदेया अष्टक्कू विजयेंद्रगे ई विचारवे प्रति हंतदल्लू अडेतडेयागि काड्ता इरोद अभिमानिगळ अभियान विजयेंद्रगे पट्ट कट्टोदु ग्यारंटीना वेरी इंट्रेस्टिंग माहितिने मुंदे इर्ता इद्दीवि मिस् माडि नम्म चानल्न सब्स्क्राइब माडि बेल बटन क्लिक माड्रे अपडेट्स निम्मन्न तल्पुत्ते एस वीक्षकरे बी वाय विजयेंद्रगे पक्षदल्लि अंदुकोंड स्थानमान पड्कोळ्ळोके साध्य आगता इल्ल ಯಡಿಯೂರಪ್ಪನವರ ಡಿಮ್ಯಾಂಡನ್ನು ಪದೇ ಪದೇ ಹೈಕಮಾಂಡ್ ತಳ್ಳಿ ಹಾಕಿ ಆಗಿದೆ. ಆದರೆ ಈ ಒಂದು ಶಕ್ತಿ ಪ್ರದರ್ಶನದ ಮೂಲಕ ರಾಜ್ಯದ ಹಲವು ಪ್ರಭಾವಿ ಹಿರಿಯ ನಾಯಕರುಗಳೇ ಹುಬ್ಬೇರಿಸುವಂತಾಗಿಬಿಟ್ಟಿದೆ. ರಾಜ್ಯದ ಉದ್ದಗಲಕ್ಕೂ ವಿಜಯೇಂದ್ರಗೆ ಡಿಮ್ಯಾಂಡ್ ಜಾಸ್ತಿ ಆಯ್ತಾ? ವಿಜಯೇಂದ್ರ ಇಲ್ಲಿ ಬಂದು ಸ್ಪರ್ಧಿಸಬೇಕು ಅಂತ ಹಲವು ಕಡೆಗಳಿಂದ ಕೂಗು ಹೇಳೋದಕ್ಕೆ ಶುರುವಾಗಿದೆ. ಯಾರೋ ಸಿಕ್ಕಾಪಟ್ಟೆ ಸೀನಿಯರ್ ಪ್ರಭಾವಿ ಮಾಸ್ ಲೀಡರ್ ಯಾವ ರೀತಿ ಬೇರೆ ಬೇರೆ ಜಿಲ್ಲೆಗಳಿಂದ ಕರೀತಾರೋ ಇಲ್ಲಿ ಬಂದು ಸ್ಪರ್ಧೆ ಮಾಡಿ ಅಂತ, ಆ ಥರ ಇನ್ನೂ ಒಂದು ಚುನಾವಣೆಯನ್ನು ಎದುರಿಸದ ವಿಜಯೇಂದ್ರಗೆ ಡಿಮ್ಯಾಂಡ್ ಬರ್ತಿರೋದು ಯಾಕೆ? ಈಗ ಯಾಕೆ ಈ ವಿಚಾರ ಬಂತು ಅಂತ ಕೇಳಿದ್ರೆ, ಚಿತ್ರದುರ್ಗದ ಹೊಸದುರ್ಗದಲ್ಲಿ ಜನಸಂಪರ್ಕ ಕಚೇರಿ ಉದ್ಘಾಟನೆಗೆ ಅಂತ ವಿಜಯೇಂದ್ರ ಅವ್ರಿಗೆ ಆಹ್ವಾನ ಇರುತ್ತೆ ಸ್ಥಳೀಯ ಬಿಜೆಪಿ ಮುಖಂಡ ಲಿಂಗಮೂರ್ತಿ ಅವರಿಂದ. ಆದರೆ ಅಲ್ಲಿ ಯಾವ ರೀತಿ ಅದ್ಧೂರಿ ಸ್ವಾಗತ ಸಿಗುತ್ತೆ ವಿಜಯೇಂದ್ರ ಅವ್ರಿಗೆ ಅಂದರೆ, ಬೈಕ್ ರ್ಯಾಲಿ ಮೂಲಕ ಅದ್ಧೂರಿ ಸ್ವಾಗತ ಸಿಕ್ತು. ಯುವ ಸಮೂಹದಿಂದ ವಿಜಯೇಂದ್ರ ಪರ ಜಯಘೋಷ ಮೊಳಗಿತ್ತು. ಇವೆಲ್ಲವನ್ನು ನೋಡಿ ಇವ್ರ ಪ್ರೀತಿಗೆ ಏನು ಹೇಳಬೇಕು ಅರ್ಥ ಆಗ್ತಾ ಇಲ್ಲ. ಹೊಸದುರ್ಗಕ್ಕೆ ಬಂದು ಸ್ಪರ್ಧೆ ಮಾಡಿ ಇಲ್ಲಿ ನಿಲ್ಲಿ 2023 ಚುನಾವಣೆಯಲ್ಲಿ ಅಂತ ಮತ್ತೆ ಮತ್ತೆ ಕಾರ್ಯಕರ್ತರು ಕರೀತಿರೋದು ಹೌದು. ಶಿರಾ ವರುಣ ಬೇರೆ ಬೇರೆ ಕಡೆ ಕೇಳಿ ಬರ್ತಾ ಇದೆ, ಅಭಿಮಾನಿಗಳು ಕಾರ್ಯಕರ್ತರು ಕರೀತಿದ್ದಾರೆ. ಆದರೆ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ, ಅವ್ರು ನಿರ್ಧಾರ ಮಾಡ್ತಾರೆ ಅಂತ ಹೇಳಿದ್ದನ್ನು ಗಮನಿಸಿದ್ವಿ. ಆದರೆ ಚಿತ್ರದುರ್ಗದಲ್ಲಿ ಜನ ಸೇರಿದ್ದು ಅಲ್ಲಾದಂಥ ರ್ಯಾಲಿ ಎಲ್ಲ ನೋಡಿದ್ರೆ, ಆ ಕಡೆ ಹಾಸನ ದಾವಣಗೆರೆಯಲ್ಲಿ ವಿಜಯೇಂದ್ರ ಹೋದ ಸಂದರ್ಭದಲ್ಲಿ ಯಾವ ರೀತಿ ಶಕ್ತಿ ಪ್ರದರ್ಶನ ಆಯಿತು ಅನ್ನೋದನ್ನು ನೆನಪು ಮಾಡಿಕೊಂಡ್ರೆ, ವಿಜಯೇಂದ್ರ ಪರ ರಾಜ್ಯದಲ್ಲಿ ಒಂದು ಅಲೆ ಎದ್ದಿದೆಯಾ? ಜನಾಭಿಯಾನ, ವಿಜಯೇಂದ್ರ ಪರ ಅಭಿಮಾನಿಗಳ ಅಭಿಯಾನ ತನ್ನಂತಾನೇ ಶುರುವಾಗಿಬಿಟ್ಟಿದ್ಯಾ ಅನ್ನುವಂಥ ಒಂದು ಸುಳಿವನ್ನು ಕೊಡ್ತಾ ಇದೆ. ನಾವು ನೆನಪು ಮಾಡ್ಕೊಳ್ಬಹುದು ಅಮಿತ್ ಶಾ ಅವರ ಕಾರ್ಯಕ್ರಮವನ್ನು ತುಮಕೂರಿನ ಸಿದ್ಧಗಂಗಾದಲ್ಲಿ ಎಲ್ಲರೂ ಕಣ್ಣರಳಿಸಿ ನೋಡುವಂತೆ ಸಂಘಟಿಸಿ ತನ್ನ ಸಂಘಟನಾ ಶಕ್ತಿ ಏನು ಅಂತ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟಿದ್ರು. ಅಲ್ಲಿ ಅಮಿತ್ ಶಾ ಅವರು ಮೆಚ್ಚಿ ಬೆನ್ನು ತಟ್ಟಿದ್ದು, ಪ್ರತಿಪಕ್ಷಗಳ ನಾಯಕರು ಕೂಡ ಮೆಚ್ಚಿಕೊಂಡಿದ್ದು. ಪರಮೇಶ್ವರ್ ಅವರು ವೇದಿಕೆಯಲ್ಲಿಯೇ ವಿಜಯೇಂದ್ರ ಅವರನ್ನು ಭವಿಷ್ಯದ ನಾಯಕ ಅಂತ ಬಣ್ಣಿಸಿದ್ದು ಇವೆಲ್ಲವೂ ಕೂಡ ನಮಗೆ ನೆನಪಿದೆ. ಇನ್ನು ವೀರಶೈವ ಮಹಾಸಭಾದ ರಾಜ್ಯ ಕಾರ್ಯಕಾರಿಣಿಯಲ್ಲಿ ವಿಜಯೇಂದ್ರ ಸಮುದಾಯದ ನಾಯಕತ್ವ ವಹಿಸಿಕೊಳ್ಬೇಕು, ಅವರು ಯಡಿಯೂರಪ್ಪ ಬಳಿಕ ಉತ್ತರಾಧಿಕಾರಿಯಾಗಬೇಕು, ಅವರನ್ನು ಮುಖ್ಯಮಂತ್ರಿ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲ ಶ್ರಮಿಸಬೇಕು ಅನ್ನುವಂಥ ಒಂದು ಸಂದೇಶ ರವಾನೆಯಾಗಿದ್ದಿರಬಹುದು. ಈ ಮೂಲಕ ಲಿಂಗಾಯತ ಸಮುದಾಯದಲ್ಲಿ ಯಡಿಯೂರಪ್ಪನವರ ಉತ್ತರಾಧಿಕಾರಿಯಾಗುವ ಸಮುದಾಯದಲ್ಲಿ ಭರವಸೆಯ ನಾಯಕನಾಗುವಂಥ ಎಲ್ಲ ಲಕ್ಷಣಗಳನ್ನು ಹೊಂದಿದ್ದಾರೆ. ಮತ್ತು ವಿಜಯೇಂದ್ರ ಮುಖ್ಯಮಂತ್ರಿ ಮಾಡೋ ನಿಟ್ಟಿನಲ್ಲಿ ಭವಿಷ್ಯದಲ್ಲಿ ಅವರು ಉನ್ನತ ಸ್ಥಾನಕ್ಕೇರಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಶ್ರಮಿಸಬೇಕು, ಅವ್ರಿಗೆ ಬಲ ತುಂಬಬೇಕು ಅನ್ನುವಂಥ ಒಂದು ಸಂದೇಶ ರವಾನೆಯಾಗಿದ್ದನ್ನು ನೆನಪು ಮಾಡ್ಕೊಳ್ಬಹುದು. ಸೊ ಸಮುದಾಯದಲ್ಲಿ ಅವರ ಪರವಾಗಿ ಒಂದು ಅಲೆ ಎದ್ದಿದೆ. ಮತ್ತೊಂದು ಕಡೆಗೆ ಯುವ ಸಮೂಹ ವಿಜಯೇಂದ್ರ ಬಿಜೆಪಿಯಲ್ಲಿ ಮುನ್ನೆಲೆಗೆ ಬರಬೇಕು, ಅವ್ರಿಗೆ ಸ್ಥಾನಮಾನ ಸಿಗಬೇಕು ಅನ್ನೋ ರೀತಿ ಅಘೋಷಿತ ಅಭಿಯಾನ ಶುರು ಮಾಡಿಬಿಟ್ಟಿದೆಯಾ, ಶಕ್ತಿ ಪ್ರದರ್ಶನ ಅವರ ಪರವಾಗಿ ಶುರುವಾಗಿಬಿಟ್ಟಿದೆಯಾ ಅಂತ ಸುಳಿವು ಕೊಡ್ತಾ ಇದೆ. ಮತ್ತೆ ಮತ್ತೆ ಈ ರೀತಿ ವಿಜಯೇಂದ್ರ ಪರ ಶಕ್ತಿ ಪ್ರದರ್ಶನಗಳು ವಿವಿಧ ಜಿಲ್ಲೆಗಳಲ್ಲಿ ನಡೀತಾ ಇರೋದು. ವಿಜಯೇಂದ್ರಗೆ ರಾಜ್ಯ ಬಿಜೆಪಿಯಲ್ಲಿ ಅಂಥ ಮಹತ್ವದ ಸ್ಥಾನಮಾನ ಏನೂ ಇಲ್ಲ. ರಾಜ್ಯ ಉಪಾಧ್ಯಕ್ಷ ಅನ್ನೋದು ಅಂಥ ಜವಾಬ್ದಾರಿಗಳಿರುವಂತಹ ಮಹತ್ವದ ಹುದ್ದೆ ಅಲ್ಲ. ಹೀಗಿದ್ದೂ ಕೂಡ ಸದ್ದಿಲ್ಲದೆ ವಿಜಯೇಂದ್ರಗೆ ದೊಡ್ಡ ಮಟ್ಟದಲ್ಲಿ ಬೆಂಬಲಿಗರ ಪಡೆ ಸೃಷ್ಟಿಯಾಗಿಬಿಟ್ಟಿದೆ. ಅವರ ಪರ ಘೋಷಣೆ ಗಟ್ಟಿ ಕೂಗು ಮೊಳಗ್ತಾ ಇದೆ. ಈ ವಿಚಾರವೇ ಹೈಕಮಾಂಡ್ ನಾಯಕರ ಬಳಿ ಪದೇ ಪದೇ ವಿಜಯೇಂದ್ರ ವಿರುದ್ಧ ದೂರು ಹೋಗ್ತಾ ಇರೋದಕ್ಕೆ ಕಾರಣನ. ಅಕಸ್ಮಾತ್ ಅವರಿಗೆ ಸ್ಥಾನಮಾನ ಕೊಟ್ಟು ಬಿಟ್ಟರೆ, ಒಂದು ಚಾನ್ಸ್ ಸಿಕ್ಕಿಬಿಟ್ರೆ, ಒಮ್ಮೆ ಎಂಟ್ರಿ ಆಗಿಬಿಟ್ರೆ ತಡೆಯೋದು ಕಷ್ಟ ಆಗಬಹುದು. ಮತ್ತೊಮ್ಮೆ ಯಡಿಯೂರಪ್ಪನವರ ಕಂಟ್ರೋಲಲ್ಲಿ ಹೇಗೆ ಬಿಜೆಪಿ ಇತ್ತೋ ಆ ರೀತಿಯ ವಾತಾವರಣವನ್ನು ನಾವು ನೋಡಬೇಕಾಗಬಹುದು ಅನ್ನುವಂಥ ಆತಂಕ ರಾಜ್ಯದ ಹಲವು ನಾಯಕರನ್ನು ಆವರಿಸಿಕೊಂಡಿದೆಯಾ? ವಿಜಯೇಂದ್ರ ಈ ಶಕ್ತಿಯೇ ಸವಾಲು
ಬದಲಾಗಿ ಕಾಡ್ತಿರೋ ರೀತಿ ಕಾಣಿಸುತ್ತೆ ಇವೆಲ್ಲ ಬೆಳವಣಿಗೆಗಳನ್ನು ನೋಡಿದ್ರೆ. ಸೊ ರಾಜ್ಯ ಬಿಜೆಪಿಯಲ್ಲಿ ಮಾಸ್ ಲೀಡರ್ ಆಗಿ ಅಬ್ಬರಿಸಿದ ಯಡಿಯೂರಪ್ಪ ದಾರಿಯಲ್ಲಿಯೇ ಹೆಜ್ಜೆ ಹಾಕೋದಿಕ್ಕೆ ಶುರು ಮಾಡಿದ್ದಾರೆ ಬಿವೈ ವಿಜಯೇಂದ್ರ. ಆದರೆ ಗುರಿ ತಲುಪುತ್ತಾರಾ, ಮಿಂಚಿದಷ್ಟೇ ಬೇಗ ಮರೆಯಾಗ್ತಾರ ಅನ್ನೋದೇ ಕುತೂಹಲ ಇರೋದು. ವೀಕ್ಷಕರೇ, ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.